ಶ್ರೀ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸನ್ನಿಧಿಯನ್ನು ಪ್ರಾರ್ಥಿಸಿ ಧರ್ಮದೇವತೆಗಳು ಮತ್ತು ಅಣ್ಣಪ್ಪ ಸ್ವಾಮಿ ಚಂದ್ರನಾಥ ಸ್ವಾಮಿ ಕೂಡ ನಮಿಸಿ ಇವತ್ತು ಕ್ಷೇತ್ರದಲ್ಲಿ ಒಂದು ವಿಭಿನ್ನವಾದ ರೀತಿಯ ಕಾರ್ಯಕ್ರಮ ನಡೆಸಿದ್ದೇವೆ. ಈ ಲಲಿತೋದ್ಯಾನದ ಪ್ರವೇಶ ಮತ್ತು ಅದರ ಪುನರ್ನಿರ್ಮಿತ ಕೆಲವು ಭಾಗಗಳನ್ನು ವಿಶೇಷವಾಗಿ ಮತ್ಸ್ಯ ರಕ್ಷಣೆಯ ಒಂದು ಕೇಂದ್ರವನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಇಲ್ಲಿ ಬಂದಿರತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿಯವರು ಅವರು ನಮ್ಮ ಕ್ಷೇತ್ರದ ಬಹಳಷ್ಟು ಭಕ್ತರಿರುವಂಥ ಕುಂದಾಪುರದ ಪ್ರದೇಶದವರು. ಅವರು ಇವತ್ತು ಬಂದು ಇದು ಉದ್ಘಾಟನೆ ಮಾಡಿರುವುದು ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ಶಾಸಕರಾದ ಹರೀಶ್ ಪುಂಜ ಅವರು ಬೇರೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ಗಮನಿಸಿದ್ದಾರೆ. ಇಲ್ಲಿಯ ಮಾನ್ಯೋಭ ಶಾಸಕರಾದಂಥ ಶ್ರೀ ಪ್ರತಾಪ್ ಸಿಂಹ ನಾಯ್ಕರೇ ಮತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲ ಭಕ್ತಾದಿಗಳೇ, ನಮ್ಮ ಕ್ಷೇತ್ರದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾವು ನಡೆಸ್ತೇವೆ. ಅದರ ಮುಖ್ಯವಾಗಿ ಧಾರ್ಮಿಕ ಧಾರ್ಮಿಕ ಅಂತಂದರೆ ಕ್ಷೇತ್ರದಲ್ಲಿ ಬರುವವರೆಲ್ಲ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೀತಾರೆ, ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ, ಪೂಜೆಗಳನ್ನು ಸಲ್ಲಿಸ್ತಾರೆ. ಇದೆಲ್ಲ ಆದಮೇಲೆ ಪೂಜ್ಯ ಮಂಜೆ ಹೆಗಡೆಯವರು ಅವರಿಗೆ ವಿಶ್ರಾಂತಿಗೆ ಅಂಥೇಳಿ ಒಂದು ಲಲಿತೋದ್ಯಾನವನ್ನು ಮಾಡಿದರು. ಬಂದವರು ದರ್ಶನ ಆದಮೇಲೆ ಸ್ವಲ್ಪ ಹೊತ್ತಲ್ಲಿ ಕುಳಿತು ದಣಿವಾರಿಸಿಕೊಳ್ಳಬಹುದು ಅಥವಾ ಅಲ್ಲಿರುವಂಥ ವೃಕ್ಷಗಳನ್ನು ಹೂ ಗಿಡಗಳನ್ನು ನೋಡಿ ಸಂತೋಷ ಪಡಬಹುದು ಅಂಥೇಳಿ ಅದಕ್ಕೆ ಹೆಸರು ಲಲಿತೋದ್ಯಾನ ಅಂತ ಇಟ್ಟರು. ಇದು ಕೇವಲ ಉದ್ಯಾನ ಅಲ್ಲ, ಇದರಲ್ಲಿ ಒಂದು ಕಟ್ಟೆ ಕೂಡ ಇದೆ. ಈಗಾಗಲೇ ಹರ್ಷ ಹೇಳಿದ ಹಾಗೆ ವರ್ಷಕ್ಕೆ ಎರಡು ಬಾರಿ ಶ್ರೀ ಸ್ವಾಮಿಯ ಸವಾರಿ ಅಲ್ಲಿಗೆ ಹೋಗುತ್ತೆ ಮತ್ತು ಎರಡು ಬಾರಿ ಅಲ್ಲಿ ಪೂಜೆ ನಡೆಯುತ್ತದೆ. ಇದನ್ನು ಇತ್ತೀಚಿನ 3 ವರ್ಷದಲ್ಲಿ ನವೀಕರಿಸಿ ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. ಈ ಬದಲಾವಣೆಗೆ ಇನ್ನೊಂದು ಆಕರ್ಷಣೀಯ ಕೇಂದ್ರವಾಗಿರುವಂಥದ್ದು ಮತ್ಸ್ಯ ಕೇಂದ್ರ, ಅಂದರೆ ಮೀನುಗಳ ಸಾಕಣೆಯ ಒಂದು ಕ್ಷೇತ್ರ. ಇದು ನಿಜವಾಗಿಯೂ ಭಾಳ ಒಂದು ಸಂತೋಷ ನೆಮ್ಮದಿಯನ್ನು ಕೊಡತಕ್ಕಂಥ ಕಾರ್ಯಕ್ರಮ. ಯಾಕೆಂದರೆ ಎಷ್ಟೇ ಮನಸ್ಸು ದಣಿದಿದ್ದರೂ ಕೂಡ ಅದನ್ನು ಉಲ್ಲಾಸಗೊಳಿಸಬೇಕಾದರೆ ಹಲವಾರು ಕಾರ್ಯಕ್ರಮಗಳು ಇರಬೇಕು. ಉದಾಹರಣೆಗೆ ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳ ಹತ್ರ ನಾವು ಮಾತನಾಡಿದರೆ ಒಂದು ಕ್ಷಣದಲ್ಲಿ ನಮ್ಮ ಮನಸ್ಸು ಪ್ರಫುಲ್ಲವಾಗ್ತದೆ, ಸಂತೋಷಗೊಳ್ಳುತ್ತದೆ, ಮುದಗೊಳ್ಳುತ್ತದೆ. ಅದೇ ರೀತಿಯಲ್ಲಿ ನಾವು ಪ್ರಾಣಿಗಳನ್ನು ಸಾಕಿದಾಗ, ಮನೆಯ ಸಾಕು ಪ್ರಾಣಿಗಳು ಅಥವಾ ಜಾನುವಾರು ಇವುಗಳನ್ನೆಲ್ಲ ಪ್ರೀತಿಸಿದರೆ ಅವು ನಮ್ಮನ್ನು ಎಷ್ಟು ಪ್ರೀತಿಸ್ತವೆ ಅಂತಂದರೆ ಅವುಗಳನ್ನು ನೋಡಿದ ತಕ್ಷಣ ನಮ್ಮ ಎಲ್ಲ ಮನಸ್ಸಿನ ಒತ್ತಡಗಳು ಕೂಡ ದೂರ ಆಗುತ್ತೆ. ಈ ಮತ್ಸ್ಯ ಸಂಕುಲ ಮೀನು ಸಾಕಣೆಯ ಒಂದು ಕಲೆ ಬಹಳ ದೊಡ್ಡದು. ನಮ್ಮ ದೇಶದಲ್ಲಿ ಮೊದಲಿನ ಹಿಂದಿನಿಂದಲೂ ಈ ಮತ್ಸ್ಯ ಸಾಕಾಣಿಕೆ ಇತ್ತು. ಆದರೆ ವಿಶೇಷವಾಗಿ ಇತ್ತೀಚಿನ ಒಂದು 100 ವರ್ಷದಲ್ಲಿ ನಮಗೆ ವಿದೇಶಿಯರು ಕಲಿಸಿದ ಒಂದು ಪಾಠ ಅಂತಂದರೆ ಈ ಬಣ್ಣ ಬಣ್ಣದ ಮತ್ಸ್ಯ ಸಂಕುಲವನ್ನು ಸಾಕಣೆ ಮಾಡುವಂಥದ್ದು. ಇದನ್ನು ಸಾಕಣೆ ಮಾಡುವಂಥ ಕೆಲಸ ಸುಲಭದ್ದಲ್ಲ, ಬಹಳ ಕಷ್ಟದ್ದು. ಇದನ್ನು ಮಾಡಬೇಕಾಗಿದ್ದರೆ ಸೂಕ್ಷ್ಮ ತಿಳಿಬೇಕು, ಮತ್ಸ್ಯ ಸೂಕ್ಷ್ಮ ತಿಳಿದಿರಬೇಕು. ಅದರ ಜೊತೆಗೆ ಬಂದವರು ಯಾತ್ರಿಕರು ಅಲ್ಲಿ ಹೋಗಿ ಅದನ್ನು ನೋಡಿದಾಗ ಬಹಳ ಆನಂದ ಪಡ್ತಾರೆ. ಬಹುಶಃ ಮಕ್ಕಳನ್ನು ನೋಡೋದಕ್ಕಿಂತ ಮುದ್ದಿಸೋದಕ್ಕಿಂತ ಹೆಚ್ಚು ಪ್ರೀತಿಯಾಗಿ ಅದನ್ನು ನೋಡ್ತಾರೆ. ಇವತ್ತು ಎಲ್ಲ ಕಾರ್ಪೊರೇಟ್ ಹೌಸಸ್, ನಮ್ಮ ದೊಡ್ಡ ದೊಡ್ಡ ಕಂಪನಿಗಳು ಇದ್ದರೆ ಆ ಕಂಪನಿಯಲ್ಲಿ ಕಡ್ಡಾಯವಾಗಿ ಮೀನಿನ ಗೂಡು ಇಡ್ತಾರೆ. ಯಾಕೆಂದರೆ ಮೀನಿನ ಹತ್ತಿರ ಹೋಗಿ ಮೀನಿನ ಗೂಡು ನೋಡಿದರೆ ಅವರ ಟೆನ್ಷನ್, ಅವರ ಒತ್ತಡ ಕಡಿಮೆ ಆಗುತ್ತೆ ಅಂಥೇಳಿ. ಹಾಗಾಗಿ ನಾನು ಅನೇಕ ಕಂಪನಿಗಳಿಗೆ ಹೋದಾಗ ಅಲ್ಲಿ ನೋಡಿದ್ದೇನೆ, ಮೀನು ಸಾಕಾಣಿಕೆ ಸಣ್ಣ ಸಣ್ಣ ಗೂಡು ಅದರಲ್ಲಿ ಇರುತ್ತೆ. ಯಾಕೆಂದರೆ ಕೆಲಸ ಮಾಡೋರಿಗೆ ಒತ್ತಡ ಜಾಸ್ತಿ ಆದರೆ ಅಥವಾ ಏನಾದರೂ ಅವರಿಗೆ ಟೆನ್ಷನ್ ಆದರೆ, ಮಾನಸಿಕವಾಗಿ ಒತ್ತಡ ಬಂದರೆ ಒಂದು ಸ್ವಲ್ಪ ಹೊತ್ತು ಹೋಗಿ ಅದನ್ನು ನೋಡ್ತಾ ನಿಂತರೆ ಮನಸ್ಸು ಹಗುರ ಆಗುತ್ತೆ. ಅದರ ಓಡಾಟ, ಸಂಚಾರ, ಬಣ್ಣಗಳೆಲ್ಲ ಈ ಪ್ರಕೃತಿಯಲ್ಲಿ ಎಷ್ಟು ಆಶ್ಚರ್ಯಕರವಾದಂಥ ವಿಷಯಗಳಿದ್ದಾವೆ ಅಂತಂದರೆ ಒಬ್ಬ ಕಲಾವಿದನಿಗೆ ಒಂದು 10 ಮೀನಿನ ಬಣ್ಣ ಬರಿ ಅಂತಂದರೆ ಸಾಧ್ಯವಿಲ್ಲ. ಆದರೆ ಈಗ ಲಕ್ಷಾಂತರ ಮೀನುಗಳು ಸಮುದ್ರದಲ್ಲಿ, ಸಿಹಿ ನೀರಿನಲ್ಲಿ, ನದಿಯಲ್ಲಿ, ಕೆರೆಯಲ್ಲೆಲ್ಲ ಇದೆ. ಅದನ್ನು ಸ್ವಲ್ಪವನ್ನು ಇಲ್ಲಿ ನಾವು ಸಂಗ್ರಹಿಸಿಟ್ಟು ಯಾರಾದರೂ ನೋಡಿದರೆ ತುಂಬ ಸಂತೋಷಗೊಳ್ಳುವಂಥ ರೀತಿಯಲ್ಲಿ ಅದಿದೆ. ಹಾಗಾಗಿ ನಾವು ಭಾಳ ಸಂತೋಷದಿಂದ ಈ ನಮ್ಮ ಮತ್ಸ್ಯ ಕೊಳವನ್ನು ರಚಿಸಿ ಅದರಲ್ಲಿ ಮೀನು ಬೆಳೆಯುವ ಹಂತ ಜೋರ ವೇಗವಾಗಿ ಹೋಗುತ್ತೆ. ಸಾಮಾನ್ಯವಾಗಿ ನಾವಿರುವಂಥ ಗೂಡುಗಳಲ್ಲಿ ಇರುವಂಥ ಮೀನುಗಳು ಸ್ವಲ್ಪ ಸಣ್ಣದಾಗಿರ್ತವೆ, ಅದು 25 ವರ್ಷ ಆದರೂ ಕೂಡ ಬೆಳೆಯೋದಿಲ್ಲ. ಆದರೆ ಅದನ್ನು ದೊಡ್ಡ ಕೊಳಕ್ಕೆ ಬಿಟ್ಟ ತಕ್ಷಣ
ಗಾತ್ರ ವಿಸ್ತಾರ ಆಗುತ್ತೆ, ಮತ್ತು ಇನ್ನೂ ಹೆಚ್ಚಿನ ವಿಸ್ತಾರಕ್ಕೆ ಜಾಗ ಇದ್ದರೆ ಇನ್ನೂ ಹೆಚ್ಚು ವಿಸ್ತಾರ ಆಗುತ್ತೆ. ಆದರೆ ದುರದೃಷ್ಟವಶಾತ್ ಇವುಗಳನ್ನು ನಾವು ನದಿಯಲ್ಲಿಯೋ ಕೆರೆಯಲ್ಲಿಯೋ ಎಲ್ಲೋ ಹೋಗಿ ನೋಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇಂಥ ಮತ್ಸ್ಯಾಗಾರಗಳನ್ನು ಮಾಡಿದರೆ ಅದು ಮಾಡ್ಬೋದು. ಬೆಂಗಳೂರಿನಲ್ಲಿ ಬಹುಶಃ ಒಂದು ಮತ್ಸ್ಯಾಗಾರ ಇದೆ, ಬೆಂಗಳೂರಿನಲ್ಲಿ ಒಂದು ಮತ್ಸ್ಯಾಗಾರ ಇದೆ, ಕಬ್ಬನ್ ಪಾರ್ಕ್ನಲ್ಲಿ ಒಂದು ಮತ್ಸ್ಯಾಗಾರ ಇದೆ. ಇವತ್ತು ಇಂತಹ ಮತ್ಸ್ಯಾಗಾರಗಳನ್ನು ಸಿಟಿಯಲ್ಲಿ ಹೆಚ್ಚು ಬೆಳೆಸಿದ್ರೆ ಒಳ್ಳೆಯದು. ಇನ್ನೂ ಬೆಂಗಳೂರಿನಂಥ ನಗರದಲ್ಲಿ, ಮೈಸೂರಿನಂಥ ನಗರದಲ್ಲಿ ಎಲ್ಲ ನಾವು ವಸ್ತು ಪ್ರದರ್ಶನ ಇಡ್ತೇವೆ ಅಥವಾ ಮ್ಯೂಸಿಯಂ ಮಾಡ್ತೇವೆ. ಅದಕ್ಕಿಂತಲೂ ವಿಶೇಷವಾಗಿ ಸಚಿವರಿಗೆ ನಾನು ಮಾನ್ಯ ಸಚಿವರಿಗೆ ನನ್ನ ಸೂಚನೆ ಅಂತಂದರೆ, ಇಂತಹ ಕೆಲವು ಕೇಂದ್ರಗಳನ್ನು ನಗರದ ಪ್ರದೇಶದಲ್ಲಿ ಮಕ್ಕಳಿಗೆ ಮತ್ತು ನಮ್ಮಲ್ಲಿ ಗೃಹಸ್ಥರಿಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಬಹಳ ಒಳ್ಳೆಯದು, ಆ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ಕೇಳಿ ಇವತ್ತು ಈ ಗೂಡನ್ನು ಉದ್ಘಾಟನೆ, ಕೆರೆ ಸಣ್ಣ ಕೊಳವನ್ನು ಉದ್ಘಾಟನೆ ಮಾಡಿದ್ದೇವೆ. ಅದೇ ಮತ್ಸ್ಯಾವತಾರದ ಕತೆ ನಮಗೆಲ್ಲ ಗೊತ್ತಿದೆ. ಮತ್ಸ್ಯವನ್ನು ಹೋಗಿ ಒಂದು ಸಣ್ಣ ಕೈಯಲ್ಲಿ ಇಟ್ಟ ಮೀನು ಅದು ಭಾಳ ತೀವ್ರವಾಗಿ ಬೆಳೆಯಿತು ಅಂತೇಳಿ ಕಮಂಡದಲ್ಲಿ ಹಾಕ್ತಾನೆ ಋಷಿ. ಕೆಲವೇ ಸಮಯ ದಿನದಲ್ಲಿ ಅದು ಆ ಪಾತ್ರೆಯಲ್ಲಿ ಕೂತ್ಕೊಳ್ಳಿ, ನನ್ನ ದೊಡ್ಡ ಜಾಗಕ್ಕೆ ಬಿಡು ಅಂತ ಹೇಳ್ತದೆ. ಅವನು ಕೊಂಡೋಗಿ ಅದನ್ನು ಮೀನಿಗೆ ಕೆರೆಗೆ ಬಾವಿಗೆ ಹಾಕ್ತಾನೆ. ಅದು ಸಾಲದೇ ಇದ್ದಾಗ ಸರೋವರಕ್ಕೆ ಬಿಟ್ಟಾಗ ಅದು ಭಾಳ ದೊಡ್ಡ ಮೀನು, ಮತ್ಸ್ಯಾವತಾರ ದೊಡ್ಡ ಮೀನಾಗಿ ಪರಿಣಮಿಸ್ತದೆ ಅಂತ ಒಂದು ಮತ್ಸ್ಯಾವತಾರದ ಕತೆ ಕೇಳಿದ್ದೆ. ಹೀಗೆ ವಿಶಾಲವಾಗಿ ಜಾಗ ಇದ್ದರೆ ಇನ್ನೂ ಹೆಚ್ಚು ಬೆಳೀತದೆ, ಇನ್ನೂ ಸೌಂದರ್ಯ ಅದರದ್ದು ಬಣ್ಣಗಳು ಹೆಚ್ಚಾಗುತ್ತೆ ಅಂಥೇಳಿ ಅದನ್ನು ಮಾಡಿದ್ದೇವೆ. ಇವತ್ತು ಅವರು ಮನೆ ಸಚಿವರು ಬಂದು ಅದನ್ನು ಇವತ್ತು ಬಿಡುಗಡೆ ಮಾಡಿ ಅದನ್ನು ಬೆಳೆಸಿದ್ದಾರೆ. ಹಾಗಾಗಿ ಇನ್ನೂ ನಮ್ಮ ಕ್ಷೇತ್ರದಲ್ಲಿ ಈ ಮತ್ಸ್ಯದ ಉದ್ಯಾನವನ ಏನಿದೆ ಅದರಲ್ಲಿ ಭಾಳ ಆಕರ್ಷಣೀಯ ಕೇಂದ್ರವಾಗಿ ಅದು ಪರಿಣಮಿಸಲಿ ಅಂತೇಳಿ ನಾನು ಆಶಿಸಿ, ಜನರಲ್ಲಿ ಈ ಮತ್ಸ್ಯ ಸಾಕುವ ಹವ್ಯಾಸ ಬೆಳೀಬೇಕಾಗಿದೆ. ಮನೆ ಮನೆಗಳಲ್ಲಿ ಕೂಡ ಒಂದೊಂದು ಗೂಡು ಇಟ್ಕೊಂಡ್ರೆ ಭಾಳ ಸುಲಭವಾಗಿ ಅವರು ಮೀನುಗಳನ್ನು ಸಾಕೋಬೋದು. ಇದಕ್ಕೇನು ಆಹಾರಕ್ಕೆ ಸಮಸ್ಯೆ ಇಲ್ಲ ಅಥವಾ ಇದನ್ನು ನೋಡ್ಕೊಳ್ಳೋದಕ್ಕೇನು ಬೇರೆ ಸಮಸ್ಯೆ ಇಲ್ಲ. ಪ್ರೀತಿ ಮತ್ತು ಅದರ ಬಗ್ಗೆ ನಮಗೆ ಕಳಕಳಿ ಇದ್ದರೆ ಸಣ್ಣ ಗೂಡಲ್ಲಿ ಕೂಡ ಮನೆಯಲ್ಲಿ ಮಾಡು, ಮನೆಯಲ್ಲಿ ಮಾಡಿದಷ್ಟು ಅದು ಮನೆಯವರಿಗೆ ಹೆಚ್ಚು ಸಂತೋಷ ಕೊಡುತ್ತೆ. ಬಹುಶಃ ಗಂಡ ಹೆಂಡತಿ ಜಗಳ ಆದರೆ ಮೀನಿನ ಗೂಡಿನ ಹತ್ರ ಹೋಗಿ ನಿಲ್ಲಿಸಿದರೆ ಜಗಳ ಕಡಿಮೆ ಆಗ್ಬೋದು, ಸಿಟ್ಟು ಕಡಿಮೆ ಆಗ್ಬೋದು, ಮನೆಯಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ಬೋದು. ಮಕ್ಕಳಿಗಂತೂ ಇದು ಭಾಳ ಅನಿವಾರ್ಯವಾದಂಥ ಒಂದು ಪ್ರಿಯವಾದ ಮನೆಯಲ್ಲಿ ಕೇಂದ್ರ ಆಗುತ್ತೆ ಅಂತ ಹೇಳಿ ಮನೆಯಲ್ಲಿ ಮತ್ಸ್ಯ ಸಂಕುಲವನ್ನು ಸಾಕುವ ಹವ್ಯಾಸ ಹಾಬಿ ಆಗಿ ಅದನ್ನು ಬೆಳೆಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಸಂತೋಷದಿಂದ ಇವತ್ತು ನಮ್ಮ ಆಹ್ವಾನವನ್ನು ಒಪ್ಪಿ ಕೋಟಾ ಶ್ರೀನಿವಾಸ ಪೂಜೆ ಅವರಿವರು ಸಚಿವ ಬಂದಿದ್ದಾರೆ. ಅವರು ನಮ್ಮ ಕ್ಷೇತ್ರದ ಭಕ್ತರು, ಆತ್ಮೀಯರು, ಮತ್ತು ಅನೇಕ ಬಾರಿ ನಾನು ಅವರ ಕಾರ್ಯಕ್ರಮಗಳಿಗೆ ಕಾರಂತ ಇದು ಏನು ಹೆಸರಲ್ಲಿ ಕಾರಂತ ಥೀಮ್ ಪಾರ್ಕ್ ಕಾರಂತರ ಥೀಮ್ ಪಾರ್ಕ್ ಅಂತ ಒಂದು ಮಾಡಿ ಅವರು ಕಾರಂತರಿದ್ದಾಗಲೇ ಅವರ ಸೇವೆಯನ್ನು ಮಾಡಿದವರು. ಆ ಬಳಿಕ ಕೂಡ ಅವರ ಹೆಸರು ಮತ್ತು ಅವರ ಮಾಡಿದ ಸೇವೆಯನ್ನು ನೆನಪಿಟ್ಟುಕೊಳ್ಳುವಂಥ ಥೀಮ್ ಪಾರ್ಕ್ ಮಾಡಿದ್ದಾರೆ. ಅದನ್ನು ನಾನೇ ಉದ್ಘಾಟನೆ ಮಾಡಿದ್ದೆ, ಅವರು ಹೇಳಿ ನನ್ನನ್ನು ಕರ್ಕೊಂಡು ಉದ್ಘಾಟನೆ ಮಾಡಿಸಿದರು. ಹಾಗಾಗಿ ಭಾಳ ಸಂತೋಷದಿಂದ ಅವರಿಗೆ ನಮ್ಮ ಸಂತೋಷವನ್ನು ಹೇಳಿ ನಮ್ಮ ಪ್ರತಾಪ್ ಸಿಂಗ್ ನಾಯಕರು ಮತ್ತಿತರ ಎಲ್ಲ ಇಲ್ಲಿ ಬಂದಂಥ ಅತಿಥಿಗಳು ಯಾರಿದ್ದ ಎಲ್ಲರಿಗೂ ಗುರುತಿಸಿ ಭಾಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರಿನ ಚೇತನ್ ಮತ್ತು ಪ್ರದೀಪ್ ಅವರು ನಿಂತ್ಕೊಳ್ಳಿ, ಮುಖದಲ್ಲಿ ಗೊತ್ತಾಗೋದಿಲ್ಲ ಮಾಸ್ಕ್, ಇವರಿಬ್ಬರು ಭಾಳ ವರ್ಷದಿಂದ ಸೇವನೆ ಮಾಡಿದ್ದಾರೆ. ವಿಶೇಷ ಅಂತಂದರೆ ಈ ಚೇತನ್ ಪ್ರತಿ ತಿಂಗಳು ಕೂಡ ಮೀನುಗಳಿಗೆ ಆಹಾರ ಸಪ್ಲೈ ಮಾಡ್ತಾರೆ, ಚೇತನ್ ಕೂಡ ಮತ್ತು ಪ್ರದೀಪ್ ಕೂಡ ಮಾಡ್ತಾರೆ. ಬಹುಶಃ ಇದುವರೆಗೆ ಅವರು ದುಡ್ಡು ತಗೊಂಡಿಲ್ಲ. ಎಷ್ಟು ಈಗ ನಮ್ಮ ಸಚಿವರು ಕೇಳ್ತಿದ್ರು ತಿಂಗಳಿಗೆ ಎಷ್ಟು ಖರ್ಚಿಗೆ ಬೇಕು ಅಂತ, ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವರು ಧರ್ಮಾರ್ಥವಾಗಿ ಆಹಾರ ಕೊಟ್ಟೋದ್ರಿಂದ ಖರ್ಚು ನನಗೆ ಗೊತ್ತಿಲ್ಲ. ಹಾಗಾಗಿ ಅವರು ಉಚಿತವಾಗಿ ಈ ಮೀನಿಗೆ ಗೂಡಿಗೆ ಮೀನುಗಳನ್ನು ಕೊಡ್ತಾರೆ. ಪ್ರತಿ ಬಾರಿ ಬರೋವಾಗ ಹೊಸ ಮೀನು ಬರುತ್ತೆ, ಹೊಸ ಮೀನು ಬರೋದು ತಿನ್ನೋಕ್ಕಲ್ಲ ಪ್ರದರ್ಶನಕ್ಕೆ. ಹಾಗಾಗಿ ಇವರನ್ನು ವಿಶೇಷವಾಗಿ ಇವತ್ತು ಗುರುತಿಸಬೇಕು ಅಂಥೇಳಿ ಅವರನ್ನು ಕೂಡ ಬರಲಿಕ್ಕೆ ಹೇಳಿ ಅವರಿಗೊಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಭಾಳ ಸಂತೋಷ ಆಯಿತು ಅಂತ ಹೇಳಿ ನಮ್ಮ ಹೂ ತೋಟದಲ್ಲಿ ಹಂಸ ಅಂಥೇಳಿ ಏನು ಒಬ್ಬ ಕಾರ್ಯಕರ್ತ ಇದ್ದಾನೆ, ಅವನು ಭಾಳ ಚೆನ್ನಾಗಿ ನೋಡ್ತಾನೆ ಮೀನುಗಳಿಗೆ, ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಕೆಲವು ಸಲ ಈ ಮೀನಿಗೆ ಜ್ವರ ಬಂದಿದೆ, ಈ ಮೀನಿಗೆ ಹೊಟ್ಟೆ ನೋವಾಗಿದೆ, ಈ ಮೀನಿಗೆ ಇವಾಗ ಗರ್ಭ ನಿಂತಿದೆ ಅಂಥೇಳಿ ಪ್ರತಿ ಮೀನನ್ನು ಗುರುತಿಸ್ತಾನೆ. ಹಾಗಾಗಿ ಅವನ ಸೇವೆಯಿಂದಾಗಿ ಮೀನುಗಳು ಸಾಧ್ಯ. ಅವರು ಹೇಳ್ತಾರೆ ಚೇತನ್ ಪ್ರದೀಪ್, ಇದು ಇಲ್ಲದ್ರೆ ಕಷ್ಟ, ಇದು ಧರ್ಮಸ್ಥಳದಲ್ಲಿ ಮಾತ್ರ ಸಾಧ್ಯ. ಅದು ಏನಂದರೆ ಸ್ವಾಮಿಯ ಪವಾಡ ಅಂತ ಹೇಳ್ತಾರೆ. ಎಷ್ಟೋ ಮೀನುಗಳು ಬದುಕಿ ಉಳಿದದ್ದು, ಬೆಳೆದದ್ದು, ಬಣ್ಣ ಬಂದಿದ್ದು,
ಮತ್ತು ನಮ್ಮ ಅತಿಥಿಗಳು ಮುಖ್ಯ ಅತಿಥಿಗಳು ಕೇಳ್ತಿದ್ರು ಒಂದಕ್ಕೊಂದು ತಿನ್ನೋದಿಲ್ವಾ ಅಂತ. ಲೋಕದಲ್ಲಿ ಸಣ್ಣ ಮೀನನ್ನು ದೊಡ್ಡ ಮೀನು ತಿನ್ನೋದು ವಾಡಿಕೆ, ಆದರೆ ಅವ್ರು ಹೇಳ್ತಾರೆ ಧರ್ಮಸ್ಥಳದಲ್ಲಿ ಒಂದು ಸತ್ಯದ ಸರ ತಿನ್ನೋದಿಲ್ಲ ಅಂತ. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರನ್ನು ಗುರುತಿಸಿ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹದಲ್ಲಿ ಈ ವನದಲ್ಲಿ ಇನ್ನೂ ಸುಂದರವಾದ ಕೆಲವು ಮೂರ್ತಿಗಳು ಮತ್ತು ಒಂದು ಭಾಗದಲ್ಲಿ ನಮ್ಮ ಹಳೆಯ ಶಿಲಾಮೂರ್ತಿಗಳನ್ನು ಕೂಡ ಪ್ರದರ್ಶನಕ್ಕಿಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು 3 ತಿಂಗಳಲ್ಲಿ ಆ ಕಾರ್ಯಗಳು ನಡೆದರೆ ಇನ್ನೂ ಸುಂದರವಾದ ಲಲಿತೋದ್ಯಾನ ನಮ್ಮ ಭಕ್ತರ ವೀಕ್ಷಣೆಗೆ ತಯಾರಾಗುತ್ತೆ ಅಂಥೇಳಿ ಎಲ್ಲರಿಗೂ ಶುಭವನ್ನು ಕೋರಿ ಮತ್ತೊಮ್ಮೆ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಎಲ್ಲರ ಮೇಲೆ ಕೋರ್ತೇನೆ.